ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎಮ್ ಎನ್ ವೇಣುಗೋಪಾಲ್ ಅಂತ ರಾಜ್ಯ ಸರ್ಕಾರ ಹಾಗೂ ಸ್ವಾಮ್ಯ ಸಂಘ ಸಂಸ್ಥೆಗಳ ವಾಹನ ಚಾಲಕ ಒಕ್ಕೂಟದ ಅಧ್ಯಕ್ಷ ಮತ್ತು ಹಿರಿಯ ಸಾಮಾಜಿಕ ಹೋರಾಟಗಾರ ಇವತ್ತಿನಿಂದ ಇವತ್ತಿನ ದಿವಸ ನಾನು ಇಲ್ಲಿ ಬಂದು ಹೇಳಿಕೆ ಕೊಡ್ತಾ ಇರೋದು ಏನು ಅಂತಂದರೆ ಎಲೆಕ್ಷನ್ ಡ್ಯೂಟಿ ಅಂದರೆ ಚುನಾವಣೆ ಕಾರ್ಯಕ್ಕಾಗಿ ಎಲ್ಲ ವಿವಿಧ ಇಲಾಖೆಗಳು ನಾಗ ಅಂಡರ್ಟೇಕಿಂಗ್ ಗೌರ್ಮೆಂಟ್ಸು ನಿಗಮ ಮಂಡಳಿಗಳು ಕಾರ್ಪೊರೇಷನ್ಗಳು ಬೋರ್ಡ್ಗಳು ಇವರೆಲ್ಲ ಅಲ್ಲ ಎಲ್ಲ ಕಡೆಯಿಂದ ಸರ್ಕಾರಿ ವಾಹನಗಳನ್ನು ನಿಯೋಜನೆ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಡ್ಯೂಟಿಗೆ ಅಂತ ಆದರೆ ಏನು ಮಾಡ್ತಾಯಿದ್ರಿ ಈ ಆರ್ ಟಿ ಒ ಅಧಿಕಾರಿಗಳು ಮತ್ತು ಪೊಲೀಸರವರು ರಸ್ತೆಯಲ್ಲಿ ಆನ್ ಡ್ಯೂಟಿಯಲ್ಲಿರ್ತಕ್ಕಂಥ ಡ್ರೈವರ್ಸ್ನೆಲ್ಲ ರಸ್ತೆಯಲ್ಲೇ ತಡೆದು ಬಲವಂತವಾಗಿ ದೌರ್ಜನ್ಯದಿಂದ ಅದನ್ನು ತೊಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಹ್ಯಾಂಡ್ ಓವರ್ ಮಾಡಿಕೊಂಡು ವಿವಿಧ ಕ್ಷೇತ್ರಗಳಿಗೆಲ್ಲೂ ಡಿಸ್ಟ್ರಿಬ್ಯೂಟ್ ಇರ್ತಾರೆ ನಾವು ಹೇಳೋದೇನು ಅಂತಂದರೆ ಈಗ ಒಂದು ತಿಂಗಳಿಗೆ ಏಳುವರೆ ಸಾವಿರ ರೂಪಾಯಿ ಕೊಡಬೇಕು ಚಾಲಕರಿಗೆ ಅಂತ ಅಂದ್ಬಿಟ್ಟಿದ್ದು ಫಿಕ್ಸ್ ಮಾಡಿದೆ ಸರ್ಕಾರ ಅದು ಭಾಳ ಕಡಿಮೆ ಆಯಿತು ದಿನಕ್ಕೆ ಇನ್ನೂರೈವತ್ತು ತಪ್ಪು ಏಳುವರೆ ಸಾವಿರ ರೂಪಾಯಿ ಅಂತ ಒಂದುವರೆ ತಿಂಗಳು ಮಾಡಿದ್ದು ಕೂಡ ಏಳುವರೆ ಸಾವಿರ ರೂಪಾಯಿ ಕೊಡಬೇಕು ಸಂಭಾವನೆ ಅಂತಾರೆ ಇಪ್ಪತ್ತು ದಿವಸ ಮಾಡಿದ್ದೆ ಇಪ್ಪತ್ತು ದಿವಸಕ್ಕೆ ಇನ್ನೂರೈವತ್ತು ಕೌಂಟ್ ಮಾಡಿಕೊಡೋದು ಈ ರೀತಿ ಮಾಡ್ತಾಯಿದ್ದಾರೆ ಇದು ಎಲ್ಲ ಕ್ಷೇತ್ರಗಳಲ್ಲೂ ಚಾಲಕನ ತೊಗೊಳ್ತಾ ಇದ್ದಾರೆ ಒಂದು ಹೇಳಬೇಕು ಅಂತಂದರೆ ಇವರು ಕಾಂಟ್ರಾಕ್ಟ್ ಬೇಸ್ ಇದು ಹೈಯರ್ ಬೇಸಿಸ್ ಮೇಲೆ ಗೌರ್ಮೆಂಟ್ ವೆಹಿಕಲ್ಸ್ ಗೌರ್ಮೆಂಟ್ ಕೆಲಸಕ್ಕೆ ಹೇಳಿ ಸಾಕಷ್ಟು ಬಾಡಿಗೆ ವಾರ್ಗಳನ್ನ ತೊಗೊತಾ ಇದ್ದಾರೆ ಅದನ್ನು ಬೇಕಾದ್ರೆ ಇವ್ರು ನಿಯೋಜನೆ ಮಾಡ್ಬೋದಲ್ವಾ ಯಾವುದಕ್ಕೆ ಎಲೆಕ್ಷನ್ ಡ್ಯೂಟಿಗೆ ಅದು ಬಿಟ್ಟು ಇಲಾಖೆಗಳಿಂದ ತೊಗೊತಾ ಇದ್ದಾರೆ ತೊಗೊಂಡ ಮೇಲೆ ಅವ್ರಿಗೇನು ಹೆಣ ಹೊರಕ್ಕೆ ಹಿಂದಾದೇನು ಮುಂದಾದೇನು ಎಲ್ಲಾದರೂ ಸರಿ ಅವ್ರ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ ಬಂದು ಕೆಲಸ ಮಾಡಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಎರಡು ಗಂಟೆವರೆಗೂ ಪಾಪ ಅವರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಚಾಲಕರು ಅವರಿಗೆ ರೆಮ್ಯುನರೇಷನ್ ಸಂಭಾವನೆ ಏಳುವರೆ ಸಾವಿರ ರೂಪಾಯಿ ಕೊಡಬೇಕು ಅಂತ ಇದೆ ಅದು ಎಲ್ಲ ಮುಗಿದುಬಿಟ್ಟು ಬೂತೆ ಬೂತಿಂಗೆಲ್ಲ ಬೂತ್ಗಳೆಲ್ಲ ಕಳಿಸಿದ ಮೇಲೆ ವೋಟಿಂಗ್ ಎಲ್ಲ ಆದಮೇಲೆ ನಂತರ ಕೂಡಲೇ ಅವರಿಗೆ ಏಳುವರೆ ಸಾವಿರ ರೂಪಾಯಿ ಡಿಸ್ಪೋಸ್ ಮಾಡಬೇಕು ಡಿ ರಿಲೀವ್ ಮಾಡಿ ಕಳಿಸಬೇಕು ಅಂತ ಇರೋದು ಇಷ್ಟು ದಿವಸ ಆದರೂ ಕೂಡ ಎಲೆಕ್ಷನ್ ಆಗಿ ಮುಗಿದೋಗಿ ಆಲೆ ವಾರ ಹತ್ತು ದಿವಸ ಆಗ್ತಾ ಬಂತು ಇವತ್ತವರೆಗೂ ಯಾರು ರಿಲೀವರ್ ಮಾಡಿಲ್ಲ ಕೆಲವರಿಗೆಲ್ಲ ಕೆಲವು ಕಡೆ ಮಾಡಿಬಿಟ್ಟು ಅವ್ರಿಗೇನು ಬರಬೇಕು ಅದನ್ನು ಏಳುವರೆ ಸಾವಿರ ರೂಪಾಯಿ ಡಿಸ್ಪೋಸ್ ಮಾಡಿದ್ದಾರೆ ಬಟ್ ಕೆಲವು ಕಡೆ ಹಣವೂ ಕೊಟ್ಟಿಲ್ಲ ರಿಲೀವ್ ಮಾಡಿಬಿಟ್ಟು ಬಲಂತಾಗ ರಿಲೀವ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಇದಕ್ಕೆ ಆ ಅಧಿಕಾರಿಗಳಿದಾರಲ್ಲ ಇಲಾಖೆ ಅಧಿಕಾರಿಗಳು ಅವ್ರ ಒತ್ತಡ ಬೇರೆ ಇದೆ ನಮ್ಮ ಕೆಲಸ ಮುಗಿದೋಯ್ತಲ್ಲ ಎಲೆಕ್ಷನ್ನು ನೀವು ಬನ್ನಿ ನೀವು ಎಲೆಕ್ಷನ್ ಮುಗಿದ ಮೇಲೆ ಏನು ಕೆಲಸ ನಿಮಗೆ ನಮ್ಮ ಹತ್ರ ಡ್ಯೂಟಿಗೆ ಬಂದುಬಿಡಿ ಹೇಗೆ ಅಂತಬಿಟ್ಟು ಅವ್ರು ಫೋರ್ಸ್ ಮಾಡ್ತಾರೆ ಇದೆಲ್ಲ ನೋಡಿಬಿಟ್ಟು ಏನಾಗಿದೆ ಅವ್ರಿಗೆ ಇನ್ನೊಂದಷ್ಟು ಅಡ್ವಾಂಟೇಜ್ ಆಯಿತು ನಮಗೆ ಫಂಡ್ಸ್ ಬಂದಿಲ್ಲ ನಮ್ಮ ಹತ್ರ ಫಂಡ್ಸ್ ಇರೋದು ಇವಾಗ ಸದ್ಯಕ್ಕೆ ನಾವು ದುಡ್ಡು ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ನೀವು ಒಂದು ಫಂಡ್ಸ್ ಬಂದಮೇಲೆ ನಿಮಗೆ ಕೊಡ್ತೀವಿ ನೀವು ಅಕೌಂಟ್ ನಂಬರ್ ಕೊಡಿ ಹಾಗೆ ಹೇಗೆ ಅಂತಂದ್ಬಿಟ್ಟಿದ್ದು ಕಳ್ಳಲ್ಲಿ ಒಂದು ಪಿಲ್ಲೆ ನೆಪ ಅಂತ ಏನೋ ಒಂದು ನೆಪ ಹೇಳ್ಬಿಟ್ಟು ಡ್ರೈವರ್ಸ್ನೆಲ್ಲ ರಿಲೀವ್ ಮಾಡಿ ಕಳಿಸ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದು ಇದನ್ನು ನಾನು ಉಗ್ರವಾಗಿ ಕಂಡಿಸ್ತಾ ಇದ್ದೀನಿ ನಾನು ಯಾಕೆಂತಂದರೆ ಇದು ನ್ಯಾಷನಲ್ ಫಂಡ್ ಇದು ಈ ನ್ಯಾಷನಲ್ ಫಂಡನ್ನು ಮಿಸ್ಯೂಸ್ ಮಾಡೋಕ್ಕೆ ಯಾರಿಗೂ ಅವಕಾಶ ಇಲ್ಲ ಅದನ್ನು ನಾನು ಇವತ್ತು ದಿವಸ ಚೀಫ್ ಎಲೆಕ್ಷನ್ ಆಫೀಸರ್ ಇರಲ್ಲ ಚೀಫ್ ಎಲೆಕ್ಷನ್ ಕಮಿಷನರನ್ನ ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ ಯಾಕೆಂತಂದರೆ ಅವರು ಸರಿಯಾದ ಮೇಂಟೆನೆನ್ಸ್ ಮಾಡಲಿಲ್ಲ ಅವರು ಇವತ್ತು ಚಾಲಕರಿಗೆ ಅನ್ಯಾಯ ಆಗೋದಕ್ಕೆ ಕಾರಣ ಅವರೇನೆ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಎಷ್ಟು ಜನ ರಿಲೀವ್ ಮಾಡಿದಾರೋ ಅವ್ರಿಗೆಲ್ಲ ದುಡ್ಡು ಕೊಡಬೇಕು ಜೊತೆಗೆ ಈಗ ಆಲ್ರೆಡಿ ಏನು ಕರ್ತವ್ಯ ಇದ್ದಾರೆ ಅವ್ರನ್ನ ಅವ್ರಿಗೆಲ್ಲ ಬರಬೇಕಾದಂಥ ರೆಮ್ಯುಲೆನ್ಸ್ ಕೊಟ್ಬಿಟ್ಟು ಅವ್ರನ್ನ ಆವತ್ತಿನ ಡೇಟಲ್ಲಿ ರಿಲೀವ್ ಮಾಡಿ ಕಳಿಸ್ಬೇಕು ಅಂತಂದ್ಬಿಟ್ಟು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ